che sapono. ट्रबल शूटर कनकपुर बंडेदी केपीसीसी अध्यक्ष नेमक अधिकृत प्रकटन कांग्रेस हाईकमांड केपीसीसी अध्यक्ष डीके शिवकुमार नेमक अंत कार्याध्यक्ष नेमक ईश्वर खंड्रे सतीश जारकिहोली कार्याध्यक्ष नेमक जाति लेक्काचार कार्याध्यक्ष स्थानवन क्रियेट कार्याध्यक्ष हेल्ते इन कुरुब नायक सिद्दरामय्य विपक्ष पट्टव मुंदे लिंगायत वाल्मीकि समुदाय हिंदुळिद समुदाय एल्ला रीतियादंत जाति लेक्काचार हाकि फाइनली डीके शिवकुमार केपीसीसी अध्यक्षर नेमक अंत कार्याध्यक्ष हुद्दयन्न सृष्टि इन बेहतर मतनाड़े कांग्रेस मुखंडर उग्रप नम जो दूरवाणी संपर्क बंदे उग्रप साकु दिन केपीसीसी अध्यक्ष यारू अव प्रश्ने उद्भव आगे फाइनली उत्तर सकते डीके शिवकुमार केपीसीसी अध्यक्षर नेमक कांग्रेस हाईकमांड सो यु समर्थर डीके शिवकुमार याके डीके शिवकुमार केपीसीसी पट्ट अवंत मत बंद ऐन हेल्ती नम हईकमांड ಕೆಲವು ಅನೌನ್ಸ್ಮೆಂಟ್ಸ್ ಅನ್ನು ಮಾಡಿದ್ದಾರೆ. ಮೊದಲನೆಯದು ಕೆಪಿಸಿಸಿ ಅಧ್ಯಕ್ಷರನ್ನಾಗಿ ಸನ್ಮಾನ್ಯ ಡಿಕೆ ಶಿವಕುಮಾರ್ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಸೊ ಸನ್ಮಾನ್ಯ ಸಿದ್ದರಾಮಯ್ಯ ಅವರನ್ನ ಸಿಎಸ್ಕೆ ಯ ನಾಯಕರಾಗಿ ಹಾಗೂ ವಿರೋಧ ಪಕ್ಷದ ನಾಯಕರಾಗಿ ಸೊ ಅನೌನ್ಸ್ ಮಾಡಿದ್ದಾರೆ. ಹಾಗೆ ಎರಡು ಸದನಗಳ ವಿಪ್ ಗಳನ್ನಾಗಿ ಇಬ್ಬರನ್ನ ಅನೌನ್ಸ್ ಮಾಡಿದ್ದಾರೆ. ಹಾಗೆ ಮೂರು ಜನ ಕಾರ್ಯಾಧ್ಯಕ್ಷರನ್ನ ಸಹ ಮಾಡಿದ್ದಾರೆ. ಸೊ ನನಗೆ ಅನಿಸತಕ್ಕಂತದ್ದು ಈಗ ಸಮರ್ಥ ನಾಯಕತ್ವವನ್ನ ಸಿಎಲ್ಪಿ ನಾಯಕರಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರಲ್ಲೂ ಸಹ ಸದನದಲ್ಲಿ ಸರ್ಕಾರವನ್ನ ಸೊ ತರಾಟೆಗೆ ತೆಗೆದುಕೊಳ್ಳತಕ್ಕಂತ ಜನರ ಸಮಸ್ಯೆಗಳನ್ನು ಅತ್ಯಂತ ಪ್ರಮುಖವಾಗಿ ಪ್ರಧಾನವಾಗಿ ಸದನದಲ್ಲಿ ಪ್ರಸ್ತಾಪ ಮಾಡಿ ರಾಜ್ಯವ್ಯಾಪಿ ಅವರು ಪ್ರವಾಸ ಮಾಡಿ ಪಕ್ಷವನ್ನ ಸದೃಢಗೊಳಿಸತಕ್ಕಂತ ಅದು ಒಂದು ಕಡೆ ಆದ್ರೆ ಸೊ ಸನ್ಮಾನ್ಯ ಡಿಕೆ ಶಿವಕುಮಾರ್ ಅವರು ಕಷ್ಟಕಾಲದಲ್ಲಿ ಮತ್ತು ಪಕ್ಷನಿಷ್ಠೆಯನ್ನು ತೋರಿಸಿ ಕಷ್ಟಕಾಲದಲ್ಲಿ ಪಕ್ಷವನ್ನ ಉಳಿಸತಕ್ಕಂತ ಅದಕ್ಕೇನವರು ಸದಾ ಹೋರಾಟವನ್ನು ಮಾಡ್ಕೊಂಡು ಬಂದರು. ಗುಜರಾತ್ನ ಇಶ್ಯೂಯಿಂದ ಹಿಡಿದು ಅನೇಕ ಸಂದರ್ಭಗಳಲ್ಲಿ ಅವರೇನು ಹೋರಾಟ ಮಾಡ್ಕೊಂಡು ಬಂದರು. ಪಕ್ಷ ನಿಷ್ಠೆಗೆ ಬಹುಶಃ ಗಮನ ಹರಿಸಿ ಅವರು ಅವರ ನಾಯಕತ್ವದಲ್ಲಿ ಪಕ್ಷ ಬಲಶಾಲಿಯಾಗಿ ಸದೃಢವಾಗಿ ರಾಜ್ಯದಲ್ಲಿ ಬೆಳೆದು ಮತ್ತೆ ಅಧಿಕಾರಕ್ಕೆ ಬರತಕ್ಕಂತ ಅದು ಗ್ಯಾರಂಟಿ ಅನ್ನುವಂತ ಹಿನ್ನೆಲೆಯಲ್ಲಿ ಇವರಿಬ್ಬರ ನಾಯಕತ್ವದಲ್ಲಿ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ಜಂಟಿ ನಾಯಕತ್ವದಲ್ಲಿ ಪಕ್ಷವನ್ನ ಮತ್ತೆ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ತರತಕ್ಕಂತ ಹಿನ್ನೆಲೆಯಲ್ಲಿ ಈ ಒಂದು ಕ್ರಮವನ್ನ ಮಾಡಿದ್ದಾರೆ. ಈ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ. ಅತ್ಯಂತ ಸ್ವಾಗತಾರ್ಹವಾಗಿರತಕ್ಕಂತ ತೀರ್ಮಾನವನ್ನ ಹೈಕಮಾಂಡ್ ಮಾಡಿದ್ದಾರೆ ಅಂತ ಹೇಳಿ ಪಕ್ಷದ ಎಲ್ಲ ನಾಯಕರುಗಳು ಸಹ ಇದನ್ನ ಅತ್ಯಂತ ಮುಕ್ತ ಕಂಠದಿಂದ ಸ್ವಾಗತ ಮಾಡುತ್ತಾರೆ ಅಂತ ಹೇಳಿ ನಾನು ಭಾವಿಸುತ್ತೇನೆ. ಬಟ್ ಸಾಕಷ್ಟು ದಿನಗಳಿಂದಲೂ ಕೂಡ ಡಿಕೆ ಶಿವಕುಮಾರ್ ಅವರ ಹೆಸರು ಕೇಳಿ ಬರ್ತಾ ಇತ್ತು. ಬಟ್ ತುಂಬಾನೇ ವಿಳಂಬ ಆಯ್ತು, ಸುಮಾರು ತಿಂಗಳುಗಳೇ ಬೇಕು. ರಾಜಕೀಯ ಪಕ್ಷಗಳಲ್ಲಿ ರಾಜಕೀಯ ಪ್ರಯಾರಿಟೀಸ್ ಇರತಕ್ಕಂತ ಹಿನ್ನೆಲೆಯಲ್ಲಿ ಸೊ ಬೇರೆ ಬೇರೆ ಚುನಾವಣೆಗಳಿದ್ದು, ಡೆಲ್ಲಿ ಚುನಾವಣೆ ಇತ್ತು, ಮತ್ತೊಂದು ಇತ್ತು, ಮಗದೊಂದು ಇದ್ದಂತ ಹಿನ್ನೆಲೆಯಲ್ಲಿ ಸೊ ಎಲ್ಲ ವಿಚಾರಗಳನ್ನ ಆ ಪರ್ಮಿಟೇಷನ್ಸ್ ಕಾಂಬಿನೇಷನ್ ಅಲ್ಲಿ ತೆಗೆದುಕೊಂಡು ಸೊ ಸಮನ್ವಯತೆಯನ್ನು ಸಾಧಿಸಿ ಒಟ್ಟಿಗೆ ಎಲ್ಲವನ್ನು ಸಹ ಒಂದು ಕಡೆ ಕೆಪಿಸಿಸಿ ಅಧ್ಯಕ್ಷರು ಮತ್ತೆ ಮೂರು ಜನ ಕಾರ್ಯಾಧ್ಯಕ್ಷರು ಹಾಗೆ ಸಿಎಲ್ಪಿಯ ನಾಯಕರು ಹಾಗೂ ವಿಪ್ ಗಳನ್ನ ಅನೌನ್ಸ್ ಮಾಡತಕ್ಕಂತ ಅದಕ್ಕೆ ಸ್ವಲ್ಪ ತಡ ಆಗಿದೆ, ವಿಳಂಬ ಆಗಿದೆ, ಇಲ್ಲ ಅಂತ ಹೇಳೋದಿಲ್ಲ. ಬಟ್ ನಮ್ಗಂತೂ ಕಾನ್ಫಿಡೆನ್ಸ್ ಇದ್ದಾವೆ. ಸೊ ಇವರುಗಳ ನಾಯಕತ್ವದಲ್ಲಿ ಮತ್ತೊಮ್ಮೆ ರಾಜ್ಯದಲ್ಲಿ ಬರುವಂತಹ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರತಕ್ಕಂಥದ್ದು ಗ್ಯಾರಂಟಿ ಅಂತ ಹೇಳಿ ನಾವಂತೂ ಭಾವಿಸುತ್ತೇವೆ. ಬಹುಶಃ ಜನನೂ ಸಹ ಈ ಒಂದು ಕಾಂಬಿನೇಷನ್ ಅಲ್ಲಿ ಕಾಂಗ್ರೆಸ್ ಗೆ ಬೆಂಬಲ ನೀಡುತ್ತಾರೆ ಅನ್ನುವಂತ ವಿಶ್ವಾಸ ಇದೆ. ಓಕೆ, ಥ್ಯಾಂಕ್ ಯು ಸರ್, ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದಕ್ಕಾಗಿ. ಸುದ್ದಿ ಮುಂದುವರೆದ ಚಿಕ್ಕ ಬ್ರೇಕ್ ನಂತರ. ಡಿಕೆ ಸಾಪ.